ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಅಡಿಗಳಿವೆ ಇದನ್ನು ಎಕ್ಸ್ ಇಂಟು ಹತ್ತರಘಾತ ವೈ ರೂಪದಲ್ಲಿ ಬರೆಯಿರಿ ಎಕ್ಸ್ ಮತ್ತು ವೈಗಳು ಒಂದಂಕೆಯ ಸಂಖ್ಯೆಯಾಗಿರುವಂತೆ ಅಂದಾಜು ಮಾಡಿ ಬರೆಯಿರಿ ಅಂತ ಕೇಳಿದ್ದಾರೆ ಈಗ ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟಿದೆ ಅಂತ ಇಲ್ಲಿ ನಮಗೆ ಗೊತ್ತಿದೆ ಮೌಂಟ್ ಎವರೆಸ್ಟ್ನ ಎತ್ತರ ಇಲ್ಲಿ ಕೊಟ್ಟಿದ್ದಾನೆ ಎಷ್ಟಪ್ಪ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಅಡಿ ಇದೆ ಇದನ್ನು ಯಾವ ರೂಪದಲ್ಲಿ ಬರೀಬೇಕು ಎಕ್ಸ್ ಇಂಟು ಹತ್ತರಘಾತ ವೈ ರೂಪದಲ್ಲಿ ಬರೀಬೇಕು ಈ ಎಕ್ಸ್ ಮತ್ತು ವೈಗಳು ಒಂದಂಕಿ ಸಂಖ್ಯೆ ಆಗಿರಬೇಕು ಎರಡಂಕಿನ ಸಂಖ್ಯೆ ಆಗಬಾರ್ದು ಅಥವಾ ಮೂರಂಕಿ ಸಂಖ್ಯೆ ಆಗಬಾರ್ದು ಒಂದಂಕಿ ಸಂಖ್ಯೆ ಆಗಬೇಕು ಆ ರೀತಿ ಅದನ್ನು ಅಂದಾಜು ಮಾಡಿ ಬರೀರಿ ಅಂತ ಕೇಳಿದ್ದಾರೆ ಮೊದಲು ಇದನ್ನು ಸೈಂಟಿಫಿಕ್ ಇದರಲ್ಲಿ ಬರೆಯೋಣ ನೊಟೇಶನ್ ಬರೆಯೋಣ ವೈಜ್ಞಾನಿಕ ಸಂಕೇತವನ್ನು ಬಳಸಿ ಬರೆಯೋಣ ಫಸ್ಟ್ ಇದನ್ನು ಇದನ್ನು ಬರೆದಾಗ ಎರಡು ಬಿಂದು ಒಂಬತ್ತು ಹತ್ತು ಸೊನ್ನೆ ಎರಡು ಒಂಬತ್ತು ಎಂಟು ಹತ್ತರ ಘಾತ ಒಂದು ಎರಡು ಮೂರು ನಾಲ್ಕು ಹತ್ತರಘಾತ ನಾಲ್ಕು ಅಂತ ಬರೆದ್ವಿ ಇದನ್ನು ಸೈಂಟಿಫಿಕ್ ನೋಟೇಶನಲ್ಲಿ ಫಸ್ಟ್ ಬರೆದಿದ್ದೀವಿ ಈಗ ಇಲ್ಲಿ ವೈ ಈಸ್ ಈಕ್ವಲ್ ಟು ಎಷ್ಟಾಯಿತಪ್ಪ ಅಂದರೆ ವೈ ಈಸ್ ಈಕ್ವಲ್ ಟು ನಾಲ್ಕು ಆಯಿತು ಸೊ ಇದು ಒಂದಂಕೆ ಸಂಖ್ಯೆ ಆಯಿತು ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಏನಪ್ಪ ಅಂದರೆ ಅಂಕಿಗಳು ಜಾಸ್ತಿ ಇದ್ದಾವೆ ಇದು ಒಂದಂಕಿ ಮಾಡಬೇಕು ಅಂದರೆ ಎರಡು ಪಾಯಿಂಟ್ ಒಂಬತ್ತು ಎರಡು ಪಾಯಿಂಟ್ ಒಂಬತ್ತು ಅದನ್ನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಮಾಡಿದಾಗ ಏನಾಗುತ್ತೆ ಮೂರಾಗತ್ತೆ ಮೂರು ಇಂಟು ಹತ್ತರಗಾತ ನಾಲ್ಕು ದೇರ್ ಫೋರ್ ಇಲ್ಲಿ ಎಕ್ಸ್ ಎಷ್ಟಾಯಿತು ಎಕ್ಸ್ ಇಸ್ ಈಕ್ವಲ್ ಟು ಮೂರು ವೈ ಇಸ್ ಈಕ್ವಲ್ ಟು ಎಷ್ಟಾಯಿತು ನಾಲ್ಕು ಇವೆರಡು ಸಹ ಒಂದೇ ಅಂಕಿ ಸಂಖ್ಯೆಗಳಾಯಿತು ನೋಡಿ ಈ ರೀತಿ ಅವರು ಕೊಟ್ಟಿರ್ತಕ್ಕಂಥ ಏನು ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಅಡಿಗಳಿದ್ದಾವೆ ಅದನ್ನು ಫಸ್ಟ್ ವೈಜ್ಞಾನಿಕ ಒಂದು ಸಂಕೇತದಲ್ಲಿ ಬರೆದಾಗ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಎರಡು ಒಂಬತ್ತು ಆಯಿತು ಈಗ ಇಂಟು ಹತ್ತಿರಘಾತ ನಾಲ್ಕು ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಎರಡು ಒಂಬತ್ತು ಇಂಟು ಹತ್ತರಘಾತ ನಾಲ್ಕು ಆಯಿತು ಅದನ್ನು ಈಗ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಎರಡು ಒಂಬತ್ತು ಇಲ್ಲಿ ಮೊದಲು ಎರಡು ಪಾಯಿಂಟ್ ಒಂಬತ್ತು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಇದರ ಒಂದು ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ತೆಗೆದುಕೊಂಡಾಗ ಅದೇನಾಗುತ್ತೆ ಮೂರಕ್ಕೆ ಸಮ ಆಗತ್ತೆ ಮೂರು ಇಂಟು ಹತ್ತರಘಾತ ನಾಲ್ಕು ಆಗತ್ತೆ